ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಿದ್ರು, ಒಬ್ಬ ರೌಡಿ ಶೀಟರ್ ವಿರುದ್ಧ ಮುಂದೆ ಕೈ ಮುಗಿದು ನಿಂತಿದ್ರು ಅನ್ನುವಂಥ ಮಾತುಗಳನ್ನ ಚರ್ಚೆ ಇದೆ ಸರ್. ಈಗ ರಾಜಕಾರಣ ಮೌಲ್ಯನೂ ಉಳಿದಿಲ್ಲ, ಪ್ರಾಮಾಣಿಕತೆನೂ ಉಳಿದಿಲ್ಲ. ಅದರಿಂದ ಒಬ್ಬ ಪ್ರಧಾನಿಗಳು ಮಂಡ್ಯ ಜಿಲ್ಲೆಗೆ ಬಂದಿರತಕ್ಕಂಥ ಉದ್ದೇಶ ಏನು, ನ್ಯಾಷನಲ್ ಹೈವೇ 8 ಲೈನ್ ಓಪನ್ ಮಾಡಿದ್ದಾರೆ, ಅದೇ ಒಂದು ರೀತಿ ದುರಂತ ಅಂತ ನನ್ನ ಮೊನ್ನೆ ಹೇಳಿದ್ದೆ. ಯಾಕೆಂದರೆ ಆ ರಸ್ತೆನೂ ಕ್ವಾಲಿಟಿ ರೋಡನ್ನು ಆಗಿಲ್ಲ, 13 ಜನ 15 ಜನ ಆ ರಾಮನಗರ ಬೈಪಾಸಲ್ಲಿ ಸತ್ತಿದ್ದಾರೆ. ಈಗಲೂ ಸಹ ನಾವು ಹೋಗ್ಲಿಕ್ಕೂ ಭಯ ಆಗುತ್ತೆ ಅಂಥ ಒಂದು ರಸ್ತೆನ ಇವತ್ತು ನಮ್ಮ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಎರಡನೇದು, ಅಲ್ಲಿ ರೆಸ್ಟ್ ಪ್ಲೇಸ್ ಇನ್ನೂ ಫೈನಲೈಸ್ ಮಾಡಿಲ್ಲ, ಅದು ಮಾಡೂ ಇಲ್ಲ, ಪ್ರಾರಂಭ ಮಾಡೋಕೆ 1 ವರ್ಷ ಬೇಕಾಗುತ್ತೆ ಅದು ಮಾಡಲಿಕ್ಕೆ. ಜೊತೆಗೆ ಸರ್ವಿಸ್ ರೋಡ್ ಕಂಪ್ಲೀಟ್ ಆಗಿಲ್ಲ, ಎಲ್ಲೂ ಸಹ ಎಕ್ಸಿಟ್ಟು ಎಂಟ್ರಿ ಇನ್ನೂ ಫೈನಲೈಸ್ ಮಾಡಿ ಪ್ರಾಪರಾಗಿ ಮಾಡಿಲ್ಲ. ಸೊ ಮತ್ತು ಮಂಡ್ಯ ಮತ್ತು ರಾಮನಗರ ಚನ್ನಪಟ್ಟಣ ಬೈಪಾಸ್ ಮಾಡಿದ್ಮೇಲೆ ಒಳಗಡೆ ಆ ರಸ್ತೆನ ಡೆವಲಪ್ ಮಾಡಿ ಬೈಪಾಸ್ಗೆ ಹೋಗಬೇಕಾಗಿತ್ತು, ಅದನ್ನು ಮಾಡಿಲ್ಲ, ಯಾವುದನ್ನು ಮಾಡಿದಲ್ಲೇ ಅದು ಅವ್ರದ್ದು ಅಲ್ಲ. ಸೊ ಕಾಂಗ್ರೆಸ್ ಪ್ರಾರಂಭ ಮಾಡಿದಂಥ ರಸ್ತೆ. ಸೊ ಇದನ್ನು ಒಂದು ರಾಜಕೀಯವಾಗಿ ಒಬ್ಬ ಪ್ರಧಾನಿಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಡೆಮಾಕ್ರೆಸಿನಲ್ಲಿ ಇಂಥದ್ದಕ್ಕೆಲ್ಲ ಬರಬಾರ್ದಾಗಿತ್ತು. ಸೊ ರಾಜಕೀಯಕ್ಕೆ ಬರಲಿ, ರಾಜಕಾರಣದ ಭಾಷಣ ಮಾಡಲಿ, ಪಕ್ಷದ ಸಭೆ ಮಾಡಲಿ, ಇದು ಸೂಕ್ತ ಅಲ್ಲ. ಅದರಿಂದ ಸೊ ಮಂಡ್ಯ ಜಿಲ್ಲೆ ಜನ ಭಾಳ ಬುದ್ಧಿವಂತರು ಅಂತ ನಿಮಗೂ ಗೊತ್ತಿದೆ. ಯಾವಾಗಲೋ ಒಂದ್ಸರಿ ಭಾವನಾತ್ಮಕವಾಗಿ ನೆಂಬೋದು, ಆದರೆ ಎಲ್ಲ ಸದಾಕಾಲನೂ ನಂಬಿಕೆಯಿಂದನೇ ತೀರ್ಮಾನ ತಗೊಳ್ಳಲ್ಲ. ಇದನ್ನೇ ರಾಜಕೀಯ ಏನೋ ಅವ್ರಿಗೆ ಉಪಯೋಗ ಆಗುತ್ತೆ ಅನ್ನೋದೇನಿಲ್ಲ ಸರ್.